ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ವಿಶೇಷವಾಗಿ ಕೆಲಸದಲ್ಲಿ ಒತ್ತಡ, ಕೆಲಸದ ಸಮಸ್ಯೆಗಳಿಂದ ಬಹಳಷ್ಟು ನೊಂದಿರ್ತೀರ. ನಿಮ್ಮ ಒಂದು ನಿರುದ್ಯೋಗದಂತ ಸಮಸ್ಯೆಗಳಾಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಆಗ್ತಕ್ಕಂತಹ ಒಂದು ಏರಿಳಿತಗಳಾಗಿರ್ಬೋದು, ಇದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಈ ಕೆಲಸದ ಸ್ಥಳದಲ್ಲಿನ ಕೆಲವೊಂದು ವಾತಾವರಣ ಖಿನ್ನತೆಯಲ್ಲಿ ಕರ್ಕೊಂಡು ಹೋಗುತ್ತೆ. ಸಹೋದ್ಯೋಗಿಗಳಿಂದ, ಸಹವರ್ತಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ಆಗ್ತಕ್ಕಂತಹ ಒಂದು ಪ್ರಮಾದಗಳು, ದುರ್ವರ್ತನೆ ಅಥವಾ ನಿಮ್ಮ ಮೇಲೆ ನಡೆಯುವಂತಹ ಕೆಲವೊಂದು ಪ್ರಹಾರಗಳೇನಿದ್ದಾವೆ, ಇದು ಬಹಳಷ್ಟು ಸಮಸ್ಯೆಯನ್ನು ಕೊಡ್ತಾ ಇರ್ಬೋದು. ಹಾಗೆ ನಾವು ನೋಡೋದಾದ್ರೆ ನೀವು ಕೆಲಸದ ಒಂದು ಬಹಳಷ್ಟು ಓದಿರ್ತೀರ, ಏನೋ ಒಂದು ರೀತಿಯಲ್ಲಿ ಸಾಧನೆ ಮಾಡ್ಬೇಕಂತಕ್ಕಂಥ ಒಂದು ಬಯಕೆಯಲ್ಲಿ ಹೊರಗಡೆ ಬರ್ತೀರ ಓದಿ ಮುಗಿದ ಬಳಿಕ. ಅದಾದ ನಂತರ ನಿಮ್ಮ ಶಿಕ್ಷಣದ ಸ್ವರೂಪವಾಗಿ ಆ ಕೆಲಸವನ್ನ ಪಡೆಯುವಲ್ಲಿ ತಾವು ವಿಫಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೀವು ಓದಿರೋದೇನೋ ಅಥವಾ ಆ ಶಿಕ್ಷಣ ಪಡಿತಾ ಇರೋದೇನೋ, ಇಂಥ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೋದು. ಅಥವಾ ಉದ್ಯೋಗ ಸಿಗದೆ ಕಷ್ಟ ಆಗ್ಬೋದು, ಇಂತಹ ಒಂದು ಸಮಸ್ಯೆಗಳು ಸಹ ಕಾಡಾಟ ನೀಡ್ತಾ ಇರ್ತದೆ. ಇದ್ರ ಜೊತೆಗೆ ನಾವು ನೋಡೋದಾದ್ರೆ ಈ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ಶ್ರದ್ಧಾ ಭಕ್ತಿಯಿಂದ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಪ್ರಾಮಾಣಿಕವಾಗಿ ತಾವು ಹೋಗ್ತಾ ಇರ್ತಾರೆ. ಇಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸವನ್ನ ಇನ್ನೊಬ್ರು ನಾನು ಮಾಡಿದ್ದು ಎಂಬುದಾಗಿ ಪ್ರತಿಬಿಂಬಿಸ್ಕೊಳ್ಬೋದು. ನಿಮಗೆ ಸಿಗುವಂತಹ ಸೌಲಭ್ಯ ಅನುಕೂಲಗಳು ಏನಿದ್ದಾವೆ, ಈ ಪ್ರಮೋಷನ್ ಅಂತದ್ದು ಎಲ್ಲವೂ ಸಹ ಇನ್ನೊಬ್ಬರ ಒಂದು ಮುಡಿಗೆ ಹೋಗ್ಬೋದು, ಇನ್ನೊಬ್ರು ಪಾಲ್ ತಗೋಬೋದು. ಅಂದ್ರೆ ವ್ಯಕ್ತಿಗತವಾಗಿ ತಾವು ಪ್ರಯತ್ನ ಮಾಡಿರ್ತೀರ, ತಮ್ಮ ಶ್ರಮ ಇರ್ತದೆ, ಆದ್ರೆ ಅದನ್ನ ಅನುಭವಿಸುವಂತಹ ವ್ಯಕ್ತಿ ಬೇರೆನಿರ್ತಾನೆ, ಇದು ಸಹ ಒಂದು ಸಮಸ್ಯೆನೇ ಆಗಿರುತ್ತೆ. ಹಾಗೆ ನಿಮ್ಮ ಕೆಲಸದಲ್ಲಿ ಸಹವರ್ತಿಗಳಿಂದ ಅನಗತ್ಯವಾದಂತಹ ಕಿರುಕುಳ ಅಥವಾ ನಿಮ್ಮ ಒಂದು ಪ್ರತಿಭೆ ಎಲ್ಲಿ ಒಂದು ಪುರಸ್ಕಾರ ಸಿಗ್ತಾ ಇದೆ, ನೀವು ಬೆಳೀತಾ ಇದ್ದೀರಾ ಎಂಬತಕ್ಕಂತಹ ಹೊತ್ತಿನಲ್ಲಿ ನಿಮ್ಮ ವಿರುದ್ಧವಾಗಿ ನಡೆಸುವಂತಹ ಷಡ್ಯಂತ್ರ, ಕುತಂತ್ರ ಅಥವಾ ಬೇರೆ ರೀತಿಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಮೂಡಿಸುವಂಥದ್ದು ಅಥವಾ ನಿಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡುವಂತಹ ಒಂದು ಪ್ರಸಂಗಗಳನ್ನ ಸೃಷ್ಟಿ ಮಾಡಿಸ್ತಕ್ಕಂತಹ ಕೆಲವು ದಾರಿದ್ರ್ಯ ಸ್ವರೂಪವಾಗಿರ್ತಕ್ಕಂತಹ ಜನಗಳು ಇರ್ತಾರೆ, ಇವರಿಂದನೂ ಕೂಡ ಸಮಸ್ಯೆ ಆಗ್ಬೋದು. ಅಂದ್ರೆ ಇವರಿಂದ ಏನಾಗುತ್ತೆ, ನಿಮ್ಮ ಕೆಲಸದ ಸ್ಥಳದನ್ನ ನೀವೇ ಬಿಟ್ಟು ಹೋಗ್ಬೇಕು, ಆ ರೀತಿಯಾದಂತಹ ಮಾನಸಿಕ ಒತ್ತಡವನ್ನ ತರುವಂತಹ ಒಂದು ವ್ಯವಸ್ಥೆ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಇದನ್ನು ಸಹ ನಾವು ನೋಡಬಹುದಾಗಿದ್ದಾರೆ. ಹಾಗೆ ವಿನಾಕಾರಣ ಶತ್ರುತ್ವ ಎಂತಕ್ಕಂಥದ್ದು ಪ್ರಮೇಯ ಸೃಷ್ಟಿ ಆಗ್ತಕ್ಕಂಥದ್ದು ಕೆಲಸದಲ್ಲಿನ ಸ್ಥಳದಲ್ಲಿ, ಇದು ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಈಗಿನ ದಿನಮಾನಗಳಲ್ಲಿ ಯಾವುದೋ ಒಂದು ಮಾತು, ಯಾವುದೋ ಒಂದು ವಿಷಯ ಅಥವಾ ನಿಮ್ಮ ಒಂದು ತಮಾಷೆನೋ ಅಥವಾ ಏನೋ ಒಂದು ರೀತಿಯಲ್ಲಿ ಸಹಜವಾಗಿರ್ತಕ್ಕಂಥ ಸ್ವಭಾವದಲ್ಲಿ ಕೆಲವೊಂದು ಪ್ರಮಾದಗಳು ಸಹ ಮನುಷ್ಯ ಆದ ಮೇಲೆ ನಡೆದೇ ನಡೆಯುತ್ತೆ. ಇದನ್ನ ವಿನಾಕಾರಣ ಹಾಗೆ ತನಕ ತೆಗೆದುಕೊಂಡು ಹೋಗಿ ಶತ್ರುತ್ವವನ್ನು ಬೆಳೆಸಿ ಇನ್ನೊಬ್ಬರ ಹತ್ರ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತಹ ಒಂದು ಕೀಳರಿಮೆಯ ಮನಸ್ಥಿತಿಯ ಭಾವನೆ ಹೆಚ್ಚಳ ಆಗ್ತಾ ಇದೆ. ಹಾಗೆ ಈ ಮೇಲಾಧಿಕಾರಿಗಳ ಬಹಳಷ್ಟು ಒತ್ತಡ, ಕೆಲಸದ ಒಂದು ಸ್ಥಳದಲ್ಲಿ ನಿಮ್ಮನ್ನ ಸಾಕಷ್ಟು ಹಿಂಸೆ ಮಾಡತಕ್ಕಂಥದ್ದು ಅಥವಾ ಕೆಲಸದ ವಿಷಯವಾಗಿ ನಿಮ್ಮ ಹತ್ರ ಬಹಳಷ್ಟು ಅವರು ಒತ್ತಡ ಸ್ವರೂಪವಾಗಿ ಕೆಲಸವನ್ನ ತೆಗೆದುಕೊಳ್ಳೋದು ಅಥವಾ ನಿಮ್ಮ ಒಂದು ಬದ್ಧತೆ ಸ್ಪಷ್ಟವಾಗಿ ಚೆನ್ನಾಗಿದ್ರು ಸಹ ಬೇರೆ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಗೋ ಅಥವಾ ಬೇರೆಯವರ ಒಂದು ಮೆಚ್ಚುಗೆ ಪಡೀಲಿಕ್ಕೂ ನಿಮ್ಮನ್ನ ತಾತ್ಸಾರದಿಂದ ಕಾಣತಕ್ಕಂತಹ ಒಂದು ವ್ಯವಸ್ಥೆ ಕಂಡು ಬರುತ್ತೆ. ಅಂದ್ರೆ ಯಾರೋ ಇವತ್ತು ನಾಳೆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ನೀವು ಹಳಬರಿಂದ ಬಂದಿರ್ತೀರ, ನಿಮಗೆ ಸಿಗುವಂತಹ ಒಂದು ಗೌರವ ಕೊಡೋದಿಲ್ಲ, ಪ್ರಮೋಷನ್ ಕೊಡೋದಿಲ್ಲ ಅಥವಾ ನಿಮ್ಮ ಪ್ರತಿಭೆಗೆ ಒಂದು ಪುರಸ್ಕಾರ ಸಿಗ್ತಾ ಇರೋದಿಲ್ಲ, ಇವೆಲ್ಲವೂ ಸಹ ಒಂದು ಅಧಿಕಾರಿ ವರ್ಗಗಳ ಒಂದು ಅಸಹಜತೆ ಅಥವಾ ಭಿನ್ನಾಭಿಪ್ರಾಯ, ಇವುಗಳಿಂದ ಹೆಚ್ಚಳ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಕಾಣಬಹುದು. ಇದನ್ನ ಹೊರತುಪಡಿಸಿ ಹೊರಗಿನ ಒಂದು ಪ್ರಪಂಚದ ಸಮಸ್ಯೆಗಳಿಂದ ನಾವು ನೋಡ್ತಾ ಇರ್ಬೋದು, ಆದ್ರೆ ನಮ್ಮಲ್ಲಿರ್ತಕ್ಕಂತಹ ಬಾಧೆಗಳೇ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇರುತ್ತೆ, ಅದನ್ನು ಸಹ ನಾವು ನೋಡ್ಬೇಕಾಗುತ್ತೆ. ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಆಲಸ್ಯತನ, ಇವತ್ತು ಮಾಡುವಂತಹ ಕಾರ್ಯ ನಾಳೆ ನಾಡಿದ್ದು, ಈ ರೀತಿಯಾಗಿ ನಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಳ್ಳೋದು ಅಥವಾ ಕೆಲಸದಲ್ಲಿ ಶ್ರದ್ಧೆ ಇಲ್ಲದೆ ಇರುವಂಥದ್ದು, ಸಮಯದ ಗತಿಯಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸದೆ ಇರತಕ್ಕಂತಹ ಒಂದು ಸ್ಥಿತಿಗತಿಗಳು, ಇವೆಲ್ಲವೂ ಸಹ ನಿಮ್ಮ ಕೆಲಸದಲ್ಲಿ ಸಮಸ್ಯೆಯನ್ನ ಕೊಡುತ್ತೆ. ಅಥವಾ ನಿಮ್ಮ ಆರೋಗ್ಯ ಅಥವಾ ಜೀವನ ಶೈಲಿ ಇವೆಲ್ಲವೂ ಸಹ ನಿಮಗೆ ಕಾಡಾಟ ಕೊಡ್ಬೋದು. ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಅನಪೇಕ್ಷಿತ ಭಾವನೆ, ಕೀಳರಿಮೆಯ ಭಾವನೆ ಅಥವಾ ಏನೋ ಒಂದು ರೀತಿಯಲ್ಲಿ ಇವತ್ತಲ್ಲ ನಾಳೆ ಮಾಡೋಣ ನಡಿ ಎಂಬತಕ್ಕಂಥ ಒಂದು ಹುಮ್ಮತನ, ದುರಹಂಕಾರ, ದುರ್ವರ್ತನೆ ಇವೆಲ್ಲವೂ ಸಹ ನಿಮ್ಮ ಔದ್ಯೋಗಿಕ ಅಥವಾ ಕೆಲಸದ ರಂಗದಲ್ಲಿ, ವ್ಯಾವಹಾರಿಕ ರಂಗದಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡೇ ಮಾಡುತ್ತೆ. ಇವು ಸಹ ಒಂದು ಪ್ರಸಂಗನೇ ಆಗಿರ್ಬೋದು.
ಇದನ್ನ ನಾವು ಮೊದಲು ಸರಿಪಡಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಿಟ್ಟಿನಲ್ಲಿ ಸಾಗೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಸಲಹೆ. ಹಾಗೆ ನೀವು ಬಹಳಷ್ಟು ಆಲೋಚನೆಯನ್ನ ಮಾಡಬೇಕು ಕೆಲಸ ಮಾಡುವಾಗ ತಮ್ಮ ಬದ್ಧತೆ ಏನಿದೆ ಅಥವಾ ಒತ್ತಡವನ್ನ ಸಹಿಸಿಕೊಳ್ಳುವಂಥದ್ದು ಅಥವಾ ಯಾವುದನ್ನ ಎಷ್ಟು ಸಹಿಸಿಕೊಳ್ಬೇಕು ಯಾವುದನ್ನ ಎಷ್ಟು ತಾವು ಮುಂದೆ ಹೋಗ್ಬೇಕು ಅದನ್ನ ನೋಡ್ಬೇಕಾಗತ್ತೆ. ಇದು ಆ ಕೆಲಸದ ಒಂದು ಆಯ್ಕೆ ಉತ್ತಮ ರೀತಿಯಿಂದ ಸಾಗಿದ್ರೆ ಬಹಳ ಒಳ್ಳೆಯದನ್ನೋದು ನನ್ನ ಸಲಹೆ. ಇಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಕೆಲವೊಂದು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾವು ನೋಡಬಹುದಾಗಿದೆ. ನೀವು ಈ ಕೆಳಕಂಡ ಮಂತ್ರವನ್ನ ನಾನು ತಿಳಿಸುವಂತಹ ಒಂದು ಮಂತ್ರವನ್ನ ತಾವು ದಿನಂಪ್ರತಿ ಅಥವಾ ದಿನಕ್ಕೆ ಎರಡು ಬಾರಿ ದಿನಕ್ಕೊಮ್ಮೆ ಆಗಿರ್ಬೋದು ಅಥವಾ ದಿನಕ್ಕೆ ಎರಡು ಬಾರಿ ಆಗಿರ್ಬೋದು ನೀವು 108 ಬಾರಿ ಪಠಣ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮ. ಈ ಒಂದು ಮಂತ್ರವನ್ನ ತಾವು ದಿನಕ್ಕೆ ಎರಡು ಬಾರಿ ಅಥವಾ ದಿನಕ್ಕೆ ಒಂದು ಬಾರಿ ಒಂದು 108 ಬಾರಿ ಪಠಣೆ ಮಾಡಿ, ಜಪಿಸಿ, ಉತ್ತರ ಅಭಿಮುಖವಾಗಿ ಅಥವಾ ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ಜಪ ಮಾಡೋದ್ರಿಂದ ಇಂತಹ ಸಮಸ್ಯೆಗಳನ್ನು ಅಥವಾ ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳನ್ನು ಅಥವಾ ಕೆಲಸ ಸಿಗದೆ ತಾವು ಹತಾಶೆ ಹೊಂದಿದರೆ ಖಂಡಿತವಾಗಿ ಪರಿಹಾರ ರೂಪಕ ಪಡೆಯುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಕನಿಷ್ಠ ಒಂದು ತಿಂಗಳಾದರೂ ಈ ಮಂತ್ರವನ್ನು ಪಠಣೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿ. ಖಂಡಿತ ಇದು ಮಹಾಲಕ್ಷ್ಮಿ ಸ್ವರೂಪವಾಗಿರತಕ್ಕಂತಹ ಮಂತ್ರ ಏನಿದೆ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅದೃಷ್ಟ ಯೋಗ ಅನುಷ್ಠಾನಗಳನ್ನು ತಂದುಕೊಡುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇದಾದ ನಂತರ ಮತ್ತೊಂದು ಸರಳ ಪರಿಹಾರ ನೋಡೋದಾದರೆ, ನಾವು ಪ್ರಾತಃಕಾಲ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಒಂದು ತಾಮ್ರದ ಒಂದು ಬಿಂದಿಗೆಯಲ್ಲೋ ಅಥವಾ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಜಲವನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಣೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿ. ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಜಲವನ್ನು ಅರ್ಪಣೆ ಮಾಡಿ ಸೂರ್ಯದೇವನನ್ನು ನಮಸ್ಕರಿಸಿ. ಸೂರ್ಯ ಚೈತನ್ಯಯುತವಾಗಿರ್ತಕ್ಕಂಥ ಒಂದು ದೈವ ಸ್ವರೂಪ, ಪ್ರತ್ಯಕ್ಷ ದೈವ, ಹಾಗೆ ದೇವರ ಕಣ್ಣು, ಹಾಗೆ ಈ ಜಗತ್ತಿನ ಆತ್ಮ ಎಂಬುದಾಗಿ ನಾವು ನೋಡ್ತೀವಿ. ಅಂದರೆ ಸೂರ್ಯೋದಯದಿಂದನೇ ಜೀವನ ಪ್ರಾರಂಭ ಆಗ್ತಕ್ಕಂಥದ್ದು. ಚರಾಚರ ವಸ್ತುಗಳಾಗಿರ್ಬೋದು, ಜೀವ ಜಂತುಗಳಾಗಿರ್ಬೋದು, ಒಂದು ಚೈತನ್ಯ ಲವಲವಿಕೆ ಪಡೀಲಿಕ್ಕೆ ಸೂರ್ಯ ಭಗವಂತನೇ ಕಾರಣ ಎಂಬುದಾಗಿ ನಾವು ನೋಡ್ತೀವಿ. ಅಂತಹ ಸೂರ್ಯನನ್ನು ಪ್ರತಿದಿನ ತಾವು ಪೂಜೆ ಮಾಡೋದ್ರಿಂದ, ಈ ಜಲವನ್ನು ಅರ್ಪಿಸೋದ್ರಿಂದ ಸೂರ್ಯದೇವ ಪ್ರಸನ್ನನಾಗ್ತಾರೆ. ಹಾಗೆ ಜಾತಕದಲ್ಲಿ ಇರ್ತಕ್ಕಂತಹ ರವಿದೋಷ, ಇದು ಸಹ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೆ ನಿಮ್ಮ ಔದ್ಯೋಗಿಕ ರಂಗದಲ್ಲಿ ಅಧಿಕಾರದಂತಹ ಪ್ರಾಪ್ತಿ, ಅನುಷ್ಠಾನಗಳು ಬಹಳಷ್ಟು ಶುಭಕರವಾಗಿ ಬರ್ತದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇದರ ಜೊತೆಗೆ ತಾವು ಈ ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಬಿಡುವಿನ ಸಮಯದಲ್ಲಿ ಅರಡೆ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಂತಹ ಒಂದು ವ್ಯವಸ್ಥೆಗೆ ಹೋಗಿ ತಾವು 5 ಬಾರಿ ಅಥವಾ 9 ಬಾರಿ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಇಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳ ಒಂದು ವಾಸಸ್ಥಳ ಎಂಬುದಾಗಿ ನೋಡಬಹುದಾಗಿದೆ. ಹಾಗೆ ಈ ಒಂದು ಜಾಗದಲ್ಲಿ ಮಹಾಲಕ್ಷ್ಮಿಯ ಕೃಪೆಯೂ ಸಹ ನಿಮಗೆ ಕಂಡು ಬರುತ್ತೆ. ಹಾಗೆ ಅರಡಿ ಸರ್ವತಃ ಒಂದು ಜೀವನ ದಾರಿದ್ರ್ಯವನ್ನ ಕರ್ಮವನ್ನ ಕಳೆಯುವಂತಹ ಒಂದು ವ್ಯವಸ್ಥೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ನಮ್ಮ ಪ್ರಾರಬ್ಧ ಕರ್ಮಾದಿ ದೋಷಗಳು ಅಥವಾ ಈ ಪಿತೃ ಕರ್ಮಗಳಾಗಿರ್ಬೋದು ಇವೆಲ್ಲವೂ ಸಹ ಈ ಅರಳಿ ಮರವನ್ನು ಪೂಜಿಸೋದ್ರಿಂದ ಕ್ರಮೇಣವಾಗಿ ದೂರ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಗಳನ್ನು ಸಹ ತಾವು ಮಾಡ್ಬೋದು. ಇದರ ಜೊತೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಚಿಕ್ಕದಾದಂತಹ ಒಂದು ಗಣಪತಿ ಮೂರ್ತಿಯನ್ನ ತಾವು ಇಟ್ಕೊಳ್ಬೇಕು. ಆ ಗಣಪತಿ ಮೂರ್ತಿಯನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಹೋಗಿ ಖಂಡಿತ ಅಲ್ಲಿರ್ತಕ್ಕಂಥ ವಿಘ್ನಗಳು ಅಥವಾ ಏನು ದಾರಿದ್ರ್ಯಗಳು ಇವೆಲ್ಲವೂ ಸಹ ಕ್ರಮೇಣ ಧನಾತ್ಮಕದ ಒಂದು ಭಾವನೆಗೆ ತಂದು ಕೊಡುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಶತ್ರು ಉಪಟಳ ಹೆಚ್ಚಳವಾಗಿ ಕಾಡಾಟ ಕೊಡ್ತಾ ಇದ್ರೆ, ಅಂದರೆ ನಿಮ್ಮ ಬಗ್ಗೆ ಇಲ್ಲದೆ ಇರತಕ್ಕಂಥ ಅಪಪ್ರಚಾರ ಸೃಷ್ಟಿ ಮಾಡೋದು ಅಥವಾ ನಿಮ್ಮ ಬಗ್ಗೆ ಸಮಸ್ಯೆ ಮಾಡ್ತಕ್ಕಂಥ ಕೆಲವು ಷಡ್ವರ್ಗಗಳು ನಡೆಯುವಂತಹ ಒಂದು ವ್ಯವಸ್ಥೆ ಕೆಲವರಿಂದ ಕಾಣಬಹುದು. ಇಂತಹವರು ಇದ್ರೆ ತಾವು ಆಂಜನೇಯ ಮಂತ್ರವನ್ನ ಕೆಲಸದ ಸ್ಥಳದಲ್ಲಿ ಕುಳಿತುಕೊಂಡು ಜಪಿಸುವಂತಹ ಒಂದು ಪ್ರಯತ್ನ ಮಾಡಿ. ಓಂ ಶ್ರೀ ಹನುಮತೇ ನಮಃ ಎಂಬತಕ್ಕಂಥ ಮಂತ್ರವನ್ನ ಒಂದು 108 ಬಾರಿ ಜಪ ಮಾಡೋದ್ರಿಂದ ಶತ್ರು ಪಟಳ, ಶತ್ರುಗಳ ಒಂದು ಏನು ಹುನ್ನಾರಗಳು ಇವೆಲ್ಲವೂ ಸಹ ನಿರ್ಮೂಲನೆ ಆಗುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನೀವೇ ಅಲ್ಲಿ ಅಧಿಪತಿಗಳಾಗಿ ಕಾರ್ಯನಿರ್ವಹಿಸ್ತೀರಾ ಅಥವಾ ಶತ್ರುತ್ವ ವಿನಾಕಾರಣ ಹಗೆತನ ಇಟ್ಕೊಂಡು ಬರುವಂಥವರು ಅವರು ಅವರದೇ ಆದಂತಹ ಒಂದು ರೀತಿಯಲ್ಲಿ ಅನುಭವಿಸ್ತಾರೆ ಎಂಬುದಾಗಿ ಸಹ ನಾವು ನೋಡ್ಬೋದು. ಅಥವಾ ನಾವು ಈ ಶತ್ರುಗಳೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸರವನ್ನು ಸಹ ಇಲ್ಲಿ ಸೃಷ್ಟಿ ಮಾಡ್ಬೋದು ಎಂಬುದಾಗಿ
ನಾವು ನೋಡಬಹುದಾಗಿದೆ. ಇದಾದ ನಂತರ ನಾವು ಯಾವುದಾದ್ರೂ ಆಶ್ರಮಗಳಿಗೆ ಅಥವಾ ಅಶಕ್ತ ಜನರಿಗೆ ಕಪ್ಪು ಕಂಬಳಿಯನ್ನ ದಾನವಾಗಿ ನೀಡುವಂತಹ ಒಂದು ವ್ಯವಸ್ಥೆ ಮಾಡಿ. ಇದರಿಂದನೂ ಸಹ ಶನಿಯ ಕೃಪೆ ಬಹಳಷ್ಟು ವೇಗವಾಗಿ ಪಡೆಯುತ್ತೆ. ಶನಿ ಕರ್ಮಕಾರಕನಾಗಿರ್ತಾನೆ, ಹಾಗಾಗಿ ಶನಿಯ ಒಂದು ದಯೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಭಾಗ್ಯವನ್ನ ತಾವು ಪಡಿಬೋದಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದು ಒಟ್ಟಾರೆಯಾಗಿ ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿನ ಸಮಸ್ಯೆ ಅಥವಾ ನಿರುದ್ಯೋಗದಂತಹ ಸಮಸ್ಯೆಗಳಿಗೆ ಪರಿಹಾರ ರೂಪಕವಾಗಿ ನಡೆಯುವಂತಹ ಒಂದು ಕಾರ್ಯವಿಧಾನ ಎಂಬುದಾಗಿ ನಾವು ನೋಡಬಹುದಾಗಿದೆ. ತಾವು ಇದು ವೇಗವಾಗಿ ಪಡೆಯಲಿಕ್ಕೆ ಬೇಕಾದಂತಹ ಕೆಲವು ತಂತ್ರಾಧಾರಿತವಾದಂತಹ ವ್ಯವಸ್ಥೆ ಪೂಜೆಗಳು ಸಹ ಇದಕ್ಕೆ ಅನುಷ್ಠಾನಬದ್ಧವಾಗಿ ನಡೆಯಬಹುದಾಗಿದೆ. ಅಂತಹ ಒಂದು ವ್ಯವಸ್ಥೆಗೂ ಸಹ ತಾವು ಮುಂದೆ ಹೋಗ್ಬೋದು. ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ಈ ನಿರುದ್ಯೋಗದಂತಹ ಸಮಸ್ಯೆಗಳು ಅತ್ಯಧಿಕವಾಗಿ ಬಾಧೆ ಕೊಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಜಾತಕ ಸಮೇತವಾಗಿ ನೇರವಾಗಿ ಅಥವಾ ಫೋನಿನ ಮೂಲಕ ಭೇಟಿಯಾಗಿ ಕರೆ ಮಾಡಿ ಅದರ ಬಗ್ಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.